गदालंबे हेरंब चरणाम्बुजे शुष्यन्ति यद्रज स्पर्शात् सद्यः प्रत्यूह वार्धयः सर्वमंगलमांगल्ये शिवे सर्वार्थ साधिके शरण्ये त्र्यंबके गौरी नारायणी नमोस्तुते। दुर्गा विनायकरन्न स्मरिसि सभेयन्न वंदिसि नाल्कारु अभिनंदना नुडियन्न हेळबेकु अंत हेळिद्रु नन्न हत्र, हागागि बंद नित्तिदेने। ಒಂದು ಮಾತಿದೆ, ಕಲೌ ಚಂಡಿ ವಿನಾಯಕೌ ಅಂತ. ಕಲಿಯುಗದಲ್ಲಿ ಯಾವ ದೇವರೂ ಅಲ್ವಂತೆ, ಕೇವಲ ದುರ್ಗೆ ಮತ್ತು ವಿನಾಯಕರು ಇಬ್ಬರೇ ದೇವರನ್ನ ಕಲಿಯುಗಕ್ಕೆ ವಿಶೇಷವಾಗಿ ಹೇಳಿದ್ರು. ಅಂತಹ ದುರ್ಗಾ ವಿನಾಯಕರ ಒಂದು ಪೂಜಾ ಕೈಂಕರ್ಯಗಳನ್ನ ಪೂರೈಸಿ ಬಂದಂತಹ ಮಾಡುತ್ತಾ ಇರುವಂತಹ ಶಿವರಾಮ್ ಜೋಶಿ ದಂಪತಿಗಳಿಗೆ ಈ ಎಲ್ಲ ಕಾರ್ಯಕ್ರಮದ ನಂತರ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡ್ರಲ್ಲ, ಇದು ಶಿವರಾಮ್ ಜೋಶಿರ ಮಾನ ಹೆಚ್ಚು ಮಾಡಲಿಕ್ಕೆ ಅಲ್ವೇ ಅಲ್ಲ, ಈ ವಾಜಗದ್ದೆಯ ಸಂಪೂರ್ಣ ಭಕ್ತ ಜನರ ಒಂದು ಮಾನ ಹೆಚ್ಚಾಗಿದೆ ಅಂತ ನಾನು ತಿಳಿತೇನೆ. ಯಾಕೆಂದ್ರೆ ಅವರನ್ನ ಗುರುತಿಸಿದ್ರಲ್ಲ. ಈಗ ನೀವು ಶಿವರಾಮ್ ಜೋಶಿರು ಅವರ ಪ್ರಶಸ್ತಿ ಪತ್ರದಲ್ಲಿ ಇರುವಂತೆ ಸದಾಚಾರ ಸಂಪನ್ನರು, ನಿಸ್ಪೃಹರು. ಭಟ್ರಿಗೆ ಅದು ದೊಡ್ಡ ಗುಣ ಅದು, ಆದ್ರೆ ಭಟ್ರಿಗೆ ಆ ಗುಣ ಬರೋದು ಬಹಳ ಕಡಿಮೆ. ನಿಸ್ಪೃಹರು, ಎಷ್ಟು ಕೊಟ್ಟರು ಅದನ್ನು ತಗೊಂಡು ಹೋಗ್ತಾರೆ, ಇಂತಿಷ್ಟು ಅಂತ ಹೇಳೋದಿಲ್ಲ. ಮತ್ತೆ ನಿರ್ವಂಚನೆಯಿಂದ ಅವರು ಅವರ ಕೆಲಸವನ್ನ ಬಂದಲ್ಲಿ ಮಾಡ್ತಾರೆ, ಮತ್ತೆ ವೇಳೆಗೆ ಸರಿಯಾಗಿ ಬರ್ತಾರೆ. ಪ್ರಾರಂಭ ಆಗೋದ್ರೊಳಗೆ ಅವರು ಬರ್ತಾರೆ ಅಂದ್ರೆ ಅಷ್ಟು ವೇಳೆಗೆ ಸರಿಯಾಗಿ ಬಂದು ನಿರ್ವಂಚನೆಯಿಂದ ತಮ್ಮ ಕರ್ಮವೊಂದರಲ್ಲಿ ಅವರು ತೊಡಗಿಸಿಕೊಳ್ತಾರೆ. ಮತ್ತು ನಿಸ್ಪೃಹರು, ಯಾಕೆಂದ್ರೆ ಅಸಂತುಷ್ಟ ದ್ವಿಜೋ ನಷ್ಟ ಅಂತ ಒಂದು ಮಾತು ಬರ್ತದೆ. ಕೊಟ್ಟಿದ್ದು ಕಡಿಮೆ ಆಯಿತು, ಅಸಂತುಷ್ಟ ಆದ ಅಂತಾದ್ರೆ ಬ್ರಾಹ್ಮಣ ಅವನು ನಷ್ಟ ಆಗ್ತಾನೆ, ಅಂದ್ರೆ ಅವನ ತೇಜಸ್ಸೆಲ್ಲ ಹೋಗ್ತದೆ ಎನ್ನುವುದೇ ತಾತ್ಪರ್ಯ. ಅಂತಹ ನಿಸ್ಪೃಹ ವೈದಿಕರು. ಇನ್ನೊಂದು ಮಾತು ಬರ್ತದೆ, ಅರ್ಚಕಸ್ಯ ಪ್ರಭಾವೇಣ ಶಿಲಾಭವತಿ ಶಂಕರ ಅಂದ್ರೆ ಮುಂದುವರೆದು ಹೇಳಿದ್ರು, ಅರ್ಚಕಸ್ಯ ಪ್ರಭಾವೇಣ ಶಂಕರೋಪಿ ಶಿಲಾಯತೆ. ಎರಡೂ ಅರ್ಚಕನಲ್ಲೇ ಇದೆ, ಅರ್ಚಕನ ಪ್ರಭಾವದಿಂದ ಒಂದು ಕಲ್ಲು ಕೂಡ ದೈವತ್ವವನ್ನ ಹೊಂದಬಹುದು. ಆ ಅರ್ಚಕನ ಪ್ರಭಾವ ಬಹಳ ಕೆಟ್ಟದ್ದಿದ್ರೆ ಅಲ್ಲಿ ಶಂಕರ ಇದ್ರೆ ಅವ ಊಡಿ ಹೋಗಿಯಾನು. ಹಾಗಾಗಿ ಅರ್ಚಕನ ಪ್ರಭಾವ ಬಹಳ ಮೇಲ್ಮಟ್ಟದ್ದು. ಅಂತಹ ಅರ್ಚಕತ್ವ ವೃತ್ತಿಯನ್ನ ದೀರ್ಘಕಾಲದಿಂದ ಮಾಡಿಕೊಂಡು ಬಂದಂತಹ ಶಿವರಾಮ್ ಜೋಶಿಗೆ ನೀವೆಲ್ಲ ಮಾಡುತ್ತಿರುವ ಸನ್ಮಾನ ಬಹಳ ಸ್ತುತ್ಯರ್ಹವಾದ ಅಭಿನಂದನೀಯ ಕಾರ್ಯಕ್ರಮ. ಯಾಕೆಂದ್ರೆ ಇಲ್ಲಿ ಅರ್ಚಕರ ಪ್ರಭಾವದಿಂದ ಈ ದುರ್ಗಾ ವಿನಾಯಕರಲ್ಲಿ ನೆಲೆಸಿದ್ದಾರೆ ಎನ್ನುವುದಕ್ಕೆ ಯಾವ ಸಂದೇಹವೂ ಇಲ್ಲ. ಯಾಕೆಂದ್ರೆ ಈ ದೇವಸ್ಥಾನದ ಅಭಿವೃದ್ಧಿಯನ್ನು ಕಂಡಾಗ ಆ ವಿನಾಯಕ ಮತ್ತು ದುರ್ಗೆಯರು ಇಲ್ಲೇ ಸಾನ್ನಿಧ್ಯವನ್ನ ಹೊಂದಿದ್ದಾರೆ ಎಂದರೂ ತಪ್ಪಿಲ್ಲ. ಯಾಕೆಂದ್ರೆ ಈ ಎಲ್ಲ ಅಭಿವೃದ್ಧಿ ಆಗುವಲ್ಲಿ ಮನುಷ್ಯನ ಪ್ರಯತ್ನ, ಅದರ ಹಿಂದೆ ದೈವಾನುಗ್ರಹ ಬೇಕು. ಗ್ರಾಮಸ್ಥರಿಗೆ ಒಂದು ಬುದ್ಧಿಯನ್ನ ಕೊಡಬೇಕು. ಆ ಬುದ್ಧಿಯನ್ನ ಕೊಡುವವರು ಯಾರು ಅಂತ ಕೇಳಿದ್ರೆ ಆ ದುರ್ಗಾ ವಿನಾಯಕರು. ಆ ದುರ್ಗಾ ವಿನಾಯಕರು ಬುದ್ಧಿಯನ್ನ ಕೊಟ್ಟರು ಅಂತಾದ್ರೆ ಅವರು ಇಲ್ಲೇ ಇದ್ದಾರೆ ಎನ್ನುವುದೇ ತಾತ್ಪರ್ಯ. ಅವರು ಇಲ್ಲೇ ಇದ್ದಾರೆ ಎನ್ನುವುದಕ್ಕೆ ಜೋಯಿಸರ ಅರ್ಚನೆ ಮೂಲ ಒಂದು ಕಾರಣ ಎನ್ನುವುದಾಗಿ ನಾವು ಭಾವಿಸ್ತೇವೆ. ಅಂತಹ ವೃತ್ತಿಯನ್ನ ಮಾಡಿಕೊಂಡು ಬಂದಂತಹ ಜೋಯಿಸರ ದಂಪತಿಗಳು ಇನ್ನೂ ದೀರ್ಘಕಾಲ ಬದುಕಲಿ. ಯಾಕೆಂದ್ರೆ ನಮ್ಮ ವೇದೋಕ್ತ ಆಶೀರ್ವಾದವೇ ಹಾಗೆ, ಶತಮಾನಂ ಭವತಿ ಶತಾಯು. ಈ ಮಂತ್ರ ನಿಮಗೆಲ್ಲ ಗೊತ್ತೇ ಇದೆ, ಎಲ್ಲ ಭಟ್ರು ಹೇಳುವಂತಹ ಮಂತ್ರ. ಅದರಲ್ಲಿ ನೀನು 100 ವರ್ಷ ಬಾಳಪ್ಪ ಅಂತ ಹೇಳಿದ್ರು. 100 ವರ್ಷ ಕೇವಲ ಬಾಳ್ಬೇಡ, ನಿನ್ನ ಇಂದ್ರಿಯವು 100 ವರ್ಷ ಇರಲಿ. ಯಾಕೆಂದ್ರೆ 100 ವರ್ಷ ಇದ್ದು ಕಿವಿ ಕೇಳೋದಿಲ್ಲ, ಕಣ್ಣು ಕಾಣೋದಿಲ್ಲ ಅಂತಾದ್ರೆ ಬದುಕು ಸತ್ತಂತೆ. ಹಾಗಾಗಿ ಆ ಎಲ್ಲ ಇಂದ್ರಿಯಗಳ ಜೊತೆಯಲ್ಲಿ ನೀನು 100 ಕಾಲ ಬದುಕು ಎನ್ನುವುದು ವೇದದ ಆಶೀರ್ವಾದ. ಅಂತಹ ಆಶೀರ್ವಾದ ಜೋಶಿರ ದಂಪತಿಗಳಿಗೆ ಇರಲಿ ಈ ಒಂದು ಕಾರ್ಯಕ್ರಮದಿಂದ. ಯಾಕೆಂದ್ರೆ ಅರ್ಚಕ ವೃತ್ತಿ ಅಷ್ಟು ಸುಲಭವಾದದ್ದಲ್ಲ, ಅಷ್ಟು ಸಸಾರದ್ದಲ್ಲ. ಯಾಕೆಂದ್ರೆ ಈ ಒಂದು ಕ್ಷೇತ್ರ ಮನೆಯಿಂದ ದಿನನಿತ್ಯ 3 ಹೊತ್ತು ಒಂದು ಪೂಜೆ ಮಾಡೋದಿದೆಯಲ್ಲ, ಅದು ಆ ಭಗವಂತನೇ ಬುದ್ಧಿ ಕೊಟ್ಟಿದ್ದವರಿಗೆ. ಬಹಳ ದೀರ್ಘಕಾಲದಿಂದ 77ನೇ ವರ್ಷದಲ್ಲಿ ಇರುವಂತಹ ಜೋಶಿರು 6ನೇ ವಯಸ್ಸಿನಿಂದ ಈ ಒಂದು ಪೂಜಾ ಕೈಂಕರ್ಯವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ತಂದೆಯವರೊಂದಿಗೆ. ಇನ್ನು ಕೌಟುಂಬಿಕವಾಗಿ ಹೇಳೋದಿದ್ರೆ ಜೋಶಿರು ನಮ್ಮಲ್ಲಿ ಒಂದು ಮಾತು ಬರ್ತದೆ, ಸಜಾತು ಏನ ಜಾತೇನ ಯಾತಿ ವಂಶಃ ಸಮುನ್ನತಿಂ. ಅಂದ್ರೆ ಎಲ್ಲರ ಹುಟ್ಟು ಹುಟ್ಟು ಅಲ್ವಂತೆ, ಯಾರ ಹುಟ್ಟಿನಿಂದ ಒಂದು ಕುಟುಂಬ ಅಭಿವೃದ್ಧಿಯನ್ನ ಹೊಂದುತ್ತದೆಯೋ ಅವರ ಹುಟ್ಟು ಸಾರ್ಥಕ, ಅವರದ್ದು ನಿಜವಾದ ಹುಟ್ಟು ಅಂತ ಒಂದು ಮಾತು ಬರ್ತದೆ. ಅಂತಹ
ಆ ಹುಟ್ಟನ್ನು ಕಂಡವರು ಶಿವರಾಮ್ ಜೋಶಿರು. ಮನೆಯಲ್ಲಿ ಅವಿಭಕ್ತ ಕುಟುಂಬ, ತಮ್ಮಂದಿರನ್ನ ಅಣ್ಣ ಹೇಗೆ ನೋಡ್ಕೊಳ್ಬೇಕು ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ದಾನೆ ಅನ್ನುವುದೇ ತಾತ್ಪರ್ಯ ಅಲ್ವೋ? ಇಲ್ಲ ಇದ್ರೆ ಯಾವಾಗಲೂ ವಿಭಕ್ತ ಆಗ್ತಾ ಇತ್ತು. ಹಾಗಾಗಿ ಅಂತಹ ತಮ್ಮಂದಿರು ದೊರಕಿದ್ದಾರೆ. ಹೀಗೆ ಕೌಟುಂಬಿಕವಾಗಿಯೂ ಕೂಡ ಅವರ ಹುಟ್ಟು ಸಾರ್ಥಕವಾಗಿದೆ. ಹಾಗಾಗಿ ಈ ಒಂದು ಸನ್ಮಾನ ಕಾರ್ಯಕ್ರಮ ಬಹಳ ಸ್ತುತ್ಯರ್ಹವಾದದ್ದು, ಅಭಿನಂದನೀಯವಾದದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಒಂದು ಅರ್ಚಕ ಪರಂಪರೆ ಜೋಯಿಸರ್ ಮನೆತನದಿಂದ ಮುಂದುವರಿಯಲಿ. ಯಾಕೆಂದರೆ ಈಗಿನ ಮಕ್ಕಳೆಲ್ಲ ವಿದೇಶದಲ್ಲಿದ್ದಾರೆ, ಮುಂದೆ ಯಾರು ಅನ್ನುವುದು ಗ್ರಾಮಸ್ಥರಿಗೂ ಒಂದು ಸಮಸ್ಯೆ. ಯಾಕೆಂದರೆ ನಮಗೆ ಈ ಒಂದು ದುರ್ಗಾ ವಿನಾಯಕರ ಸೇವೆಯನ್ನು ಮಾಡುವಂತಹ ಒಂದು ಅರ್ಚಕ ವೃತ್ತಿಯನ್ನು ಕೈಗೊಳ್ಳುವಂತಹ ಜೋಯಿಸರ ಮುಂದಿನ ಮನೆತನದಲ್ಲಿ ಒಬ್ಬರು ಬರಲಿ ಎನ್ನುವುದಾಗಿ ನಾನು ನಿಮ್ಮ ಗ್ರಾಮಸ್ಥರ ಪರವಾಗಿ ಆ ದುರ್ಗಾ ವಿನಾಯಕರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮ ಯಥಾಯೋಗ್ಯವಾಗಿ ಸಂಪನ್ನವಾಗಿದೆ ಮತ್ತು ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ದುರ್ಗಾ ವಿನಾಯಕರ ಪಾದಾರವಿಂದಗಳಲ್ಲಿ ಸಮರ್ಪಿಸುತ್ತಾ ಇದ್ದೇನೆ. ಹರೇ ರಾಮ.